ಹಾಗಾದ್ರೆ ಒಂದಿಂಜೆ ಕನ್ನಡ ಯೂಟ್ಯೂಬ್ ಚಾನೆಲ್, ನಾನು ರಶ್ಮಿ. ಬೆಳಗಾವಿಯಲ್ಲಿ ಗೂಬೆಗು ಬಂತು ಕೇಡ್ಗಾಲ. ಹೀಗ್ ಯಾಕೆ ಹೇಳಿದೆ ಅಂತ ಹೇಳೋಕು ಮುಂಚೆ, ಕೆಲವರು ಗೂಬೆಗಳನ್ನ ಅಪಶಕುನ ಅಂತ ಕರೆದ್ರೆ, ಇನ್ನು ಕೆಲವರು ಗೂಬೆನ ಲಕ್ಷ್ಮಿ ಅಂತ ಕೂಡ ಕರೀತಾರೆ. ಇನ್ನು ಗೂಬೆಗಳನ್ನ ಸಾಕಿರೋದನ್ನ ನೋಡಿದಿರಾ? ಗೂಬೆಗಳನ್ನ ಸಾಕೋರು ತುಂಬಾನೇ ಕಡಿಮೆ. ಅಂತಾದ್ರಲ್ಲಿ ಗೂಬೆಗಳನ್ನ ಇಟ್ಕೊಂಡು ಮಾರಾಟ ನಡೆಸ್ತಾರಲ್ಲ, ಇಂಥವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒನ್ನೂರು ಗ್ರಾಮದ ಚಂದ್ರಪ್ಪ ಮಲ್ಲಪ್ಪ ಮಿರ್ಜಿ ಎಂಬುವರ ಮನೆಯ ಮೇಲೆ ನಿನ್ನೆ ದಾಳಿ ನಡೆಸಿದ ಜಿಲ್ಲಾ ಅರಣ್ಯ ಪೊಲೀಸ್ ಮೊಬೈಲ್ ಸ್ಕ್ವಾಡ್ ಪಂಜರದಲ್ಲಿದ್ದ ಮೂರು ಮರಿ ಗೂಬೆಗಳನ್ನ ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದಾರೆ. ಇನ್ನು ಗೂಬೆ ಅಂದ್ರೆ ಅಶುಭ ಸೂಚನೆ ಅನ್ನೋ ನಂಬಿಕೆ ಹಲವರಲ್ಲಿದೆ. ಆದ್ರೆ ಈ ಗೂಬೆಗೆ ಕೇಡ್ಗಾಲ ಬಂದ್ರೆ ಏನ್ ಮಾಡ್ಬೇಕು ಅಂತ ಘಟನೆಯೊಂದು ಬೆಳಗಾವಿಯಲ್ಲಿ ನಡೀತಿದೆ. ಬೆಳಗಾವಿಯಲ್ಲಿ ನಡೀತಿದ್ದ ಗೂಬೆ ಅಕ್ರಮ ಮಾರಾಟ ಜಾಲವನ್ನ ಭೇದಿಸೋದ್ರಲ್ಲಿ ಇಲ್ಲಿನ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಇನ್ನು ಚಂದ್ರಪ್ಪ ಮಲ್ಲಪ್ಪ ಮಿರ್ಜಿ ಕಳೆದ 2 ವರ್ಷಗಳಿಂದ ಗೂಬೆಗಳನ್ನ ಅಕ್ರಮವಾಗಿ ಮಾರಾಟ ಮಾಡ್ತಿದ್ರಂತೆ. ಮಾಟ ಮಂತ್ರ ಮಾಡೋದಕ್ಕಾಗಿ ಈ ಗೂಬೆಗಳನ್ನ ಬಳಸ್ಕೊಳ್ಳಲಾಗ್ತಾ ಇದ್ರಿಂದ ಇವಕ್ಕೆ ಎಲ್ಲಿಲ್ಲದ ಬೇಡಿಕೆ ಇತ್ತು. ಗೂಬೆಯ ಗಾತ್ರದ ಮೇರೆಗೆ ಅವುಗಳ ಬೆಲೆಯೂ ಕೂಡ ಫಿಕ್ಸ್ ಆಗಿರತ್ತೆ. ದೊಡ್ಡ ಗೂಬೆ ಆದ್ರೆ ಒಂದು ಗೂಬೆಗೆ 50 ಲಕ್ಷ ರೂಪಾಯಿವರೆಗೆ ಬೆಲೆ ಇದೆ. ಮರಿ ಗೂಬೆಗಳನ್ನ ಕಾಡಿನಿಂದ ಹಿಡಿದು ತಂದು ಸಾಕುತ್ತಿದ್ದ ಚಂದ್ರಪ್ಪ ಅವು ದೊಡ್ಡದಾದ್ಮೇಲೆ ಮಾರಾಟ ಮಾಡ್ತಿದ್ದಂತೆ. ಈತನಿಗೆ ಗೋವಾ ಸೇರಿದಂತೆ ಬೇರೆ ರಾಜ್ಯಗಳೊಂದಿಗೆ ಸಂಪರ್ಕ ಕೂಡ ಇದೆಯಂತೆ. ಈ ಗೂಬೆಗಳನ್ನ 3-4 ಲಕ್ಷಕ್ಕೆ ಕೊಂಡುಕೊಳ್ತಿದ್ದ ಕೆಲ ಸ್ಥಳೀಯರು ನಂತರ ಇದನ್ನ 30-40 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಿದ್ರು ಅನ್ನೋ ಆಘಾತಕಾರಿ ವಿಷಯವೂ ಕೂಡ ಬೆಳಕಿಗೆ ಬಂದಿದೆ. ಈಗಾಗಲೇ ಅಳಿವಿನ ಅಂಚಿನಲ್ಲಿರೋ ಈ ಗೂಬೆಗಳನ್ನ ಹಣದಾಸೆಗೆ ಹಿಡಿದು ಮಾರಾಟ ಮಾಡ್ತಿರೋ ಜಾಲವನ್ನ ಭೇದಿಸುವ ಸಲುವಾಗಿ ಚಂದ್ರಪ್ಪ ಅವರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಎಂತ ಕಾಲ ಬಂತು ನೋಡ್ರಿ. ದುಡ್ಡಿಗಾಗಿ ಜನ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಮತ್ತೊಮ್ಮೆ ಇಲ್ಲಿ ಪ್ರೂವ್ ಆಯ್ತು. ಕಾಡಿನಿಂದ ಗೂಬೆ ಮರಿಗಳನ್ನ ಹಿಡಿದು ತಂದು ಇಲ್ಲಿ ಪಂಜರದಲ್ಲಿಟ್ಟು ಅದು ದೊಡ್ಡದಾದ್ಮೇಲೆ 50 ಲಕ್ಷ ರೂಪಾಯಿವರೆಗೂ ಅದನ್ನ ಮಾರಾಟ ಮಾಡ್ತಿದ್ದಾರೆ ಅಂತಂದ್ರೆ, ಅಬ್ಬಾ, ನಿಜಕ್ಕೂ ಇವರ ನೆಟ್ವರ್ಕ್ ಇನ್ ಹೇಗಿದೆ ಅಂತ ನೆನೆಸ್ಕೊಂಡ್ರೆ ಗಾಬರಿ ಆಗತ್ತೆ. ಎನಿವೇಸ್, ಪುಣ್ಯಕ್ಕೆ ಅರಣ್ಯ ಇಲಾಖೆಯ ಮೊಬೈಲ್ ಸ್ಕ್ವಾಡ್ ಇದೀಗ ಈ ಗೂಬೆಗಳನ್ನ ಮಾರಾಟ ಮಾಡೋ ಜಾಲವನ್ನ ಭೇದಿಸ್ತಾ ಇದ್ದಾರೆ. ಇನ್ನು ಇಂಥ ಕಿಡಿಗೇಡಿಗಳನ್ನೆಲ್ಲ ಆದಷ್ಟು ಬೇಗ ಬಂಧಿಸಿ ಪಾಪ ಗೂಬೆಗಳನ್ನ ರಕ್ಷಿಸಿದ್ರೆ ಒಳ್ಳೇದು ಅಂತ ಹೇಳ್ತಾ, ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದಿಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.